ಮಂಜುನಾಥ್ ಅಂತ ಧಾರವಾಡದಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಹಲೋ ಸರ್, ಹೇಳ್ರಿ ಹೇಳ್ರಿ ಮಂಜುನಾಥ್. ಸರ್, ನಾವು ಡಿವಾಸ್ ಅಭಿಮಾನಿಯಾಗಿ ಹೇಳತ್ತೀವಿ ಸರ್. ಹೇಳ್ರಿ ಹೇಳ್ರಪ್ಪ. ಆದ್ರೂ ತಪ್ಪು ಯಾರೋ ಮಾಡಿದ್ರು ತಪ್ಪೇ ಸರ್. ಅವರ ದೊಡ್ಡ ಸೆಲೆಬ್ರಿಟಿ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ಏನು ಉಪಯೋಗ ಆಗಂಗಿಲ್ಲ ಸರ್. ಆದ್ರೆ ಯಾವ್ದೋ ಒಂದ್ ಬಡ ಕುಟುಂಬ ಅಂತ ಒಂದ್ ಇರತ್ತಲ್ಲ ಸರ್. ಹೌದು ಹೌದು. ಯಾವ್ದೋ ಒಂದ್ ಏನೋ ಮೆಸೇಜ್ ಮಾಡಿದ್ರಂತೆ ಕಸ, ಪಾಪ ಬಡ್ರ ಮೇಲೆ ದೌರ್ಜನ್ಯ ಮಾಡಿ ಪಾಪ ಅವ್ರು ಜೀವ ಹೋಗೋತರ ಹೊಡೆಯೋದು ತಪ್ಪ ಸರ್. ಅದ ನನ್ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ ಮಗ. ಏನಿವಾಗ ನಿನಗೇನು, ಯಾರೋ ಆದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕಾ ಸರ್? ನೀವೇನ್ ಹೇಳಿದ್ರೆ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ಅಂದ್ರೆ ಏನ್ ಅರ್ಥ ಅದು? ಅಲ್ ಸರ್, ನಾವ್ ಅಭಿಮಾನಿ ಹೌದು ಸರ್. 2011 ಹೆಂಡತಿ ನೋಡದ ಹೊಡೆದ ನಂತರವೂ ನೀವು ಡಿ ಬಾಸ್ ಅಭಿಮಾನಿನಾ? ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ. ಒಂದೇ ನಿಮಿಷ ಇರ್ರಿ, ಒಂದೇ ನಿಮಿಷ ಇರ್ರಿ. ಆ ಮೈಸೂರು ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಹೊಟ್ಟೆಪಾಡಿಗೆ ಬಂದ ದುಡ್ಕೊಂಡ್ ತಿನ್ನಕ್ ಬಂದಿದ್ದ ವೇಟರ್ ಹೊಡೆದ್ಮೇಲೆ ಅಭಿಮಾನಿನ ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಅಮ್ಮ ಹಣ ಇರ್ತತಿ, ಇದಿರ್ತತ್ ಅಂತ ಇದ ಮಾಡಿದ್ರು. ಆದ್ರೆ ದುಡ್ಕೊಂಡ್ ತಿನ್ನೋರಿಗೆಲ್ಲ ಈ ತರ ಮಾಡೋದು, ದರ್ಪ ಮಾಡೋದು ಸರಿ ಅಲ್ಲ ಸರ್. ಅದ ಪಾಪ ಒಂದು ಬಡ ಕುಟುಂಬದವ್ರ ಒಬ್ಬರನ್ನ ಜೀವ ತೆಗಿಯಾಕ ಹೋಗ್ತಾರ ಅಂತೇಳಂದ್ರ ಅವ್ರ ತಪ್ಪೇ ಸರ್. ಅದ ನಾವು ಅವ್ರ ಅಭಿಮಾನಿಗಳು ಅಂತ ಅಂದಕ್ ನಮಗೂ ಒಂಥರ ಅಸಹ್ಯ ಆಗತ್ತೆ ಸರ್. ಇವಾಗ ಒಬ್ಬ ತಂಗಿ ಇದ್ರೆ ಇಂಥವ್ನ ಕೊಟ್ಟು ನಾನು ಮದುವೆ ಮಾಡ್ತೀನಿ, ನನ್ನ ತಂಗಿನ, ನನ್ನ ತಂಗಿ ಸುಖವಾಗಿರ್ತಾಳೆ ಅಂತ ಯಾರ ಬಗ್ಗೆ ಅನಿಸುತ್ತಲ್ಲ ಸರ್, ಅಂಥವ್ರ ಅಭಿಮಾನಿ ಆಗ್ಬೇಕ್ರಿ. ಸರ್ ನನ್ನ ಮಗ ಮುಂದೆ ಬೆಳೆದು ಹಿಂಗ ಆಗ್ಬೇಕು ಅಂತ ಯಾರ ಬಗ್ಗೆ ಅನ್ಸುತ್ತಲ್ಲ ಸರ್, ಅಂಥವ್ರ ಅಭಿಮಾನಿ ಆಗ್ಬೇಕು. ಅಮೆರಿಕನ್ ಕೂತ್ಗಳಲ್ಲಿ.